ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಪಟ್ಟಣದಲ್ಲಿರುವ ವಿಕ್ಟೋರಿಯಾ ಹಿಲ್ಸ್ ಹೆಸರಿಗಷ್ಟೇ ಲೇಔಟ್ ಯಾಕಂದ್ರೆ ಇಲ್ಲಿನ ವ್ಯವಸ್ಥೆ ಕಂಪ್ಲೀಟ್ ವಾಶ್ ಔಟ್ ಆಗಿದೆ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ ಕುಡಿಯೋಕೆ ನೀರಿಲ್ಲ ರಸ್ತೆ ವ್ಯವಸ್ಥೆಯಂತೂ ಕೇಳೋ ಹಾಗೆ ಇಲ್ಲ ಹೀಗೆ ಸಮಸ್ಯೆಗಳ ಸರಮಾಲಿಯಲ್ಲಿ ಸಿಲುಕಿ ಲೇಔಟ್ ನಿವಾಸಿಗಳು ಒದ್ದಾಡುತ್ತಿದ್ದಾರೆ ರೀತಾ ಮೇರಿ ಲೋಬೋ ಅನ್ನೋರಿಗೆ ಸೇರಿರುವ ಈ ಬಡಾವಣೆಯಲ್ಲಿ ಏನೂ ಸರಿಯಿಲ್ಲ ಕುಗ್ರಾಮದ ಜನರು ಬದುಕುವ ರೀತಿ ಲೇಔಟ್ ಜನರು ಬದುಕಬೇಕಾಗಿದೆ ಲೇಔಟ್ ನಲ್ಲಿ ಪಾರ್ಕ್ ಮಾಡ್ತೀವಿ ಅಂದೋರು ಪತ್ತೆನೇ ಇಲ್ಲ ಪ್ರತಿನಿತ್ಯ ಇಲ್ಲಿನ ನಿವಾಸಿಗಳು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಲ್ಲಾ ಗೊತ್ತಿದ್ರೂ ಸೈಲೆಂಟ್ ಆಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಇಲ್ಲಿನ ಜನ ಶಾಪ ಹಾಕ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೂಲ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ ಇಲ್ಲಿ ರೋಡಿನ ಸಮಸ್ಯೆ ಇದೆ ಇಲ್ಲಿ ರೋಡಲ್ಲಿ ಬರಕಾಗಲ್ಲ ಮಕ್ಕಳು ಆಟಾಡಕಾಗಲ್ಲ ಆಮೇಲೆ ಇನ್ನ ಮನೆ ಕಟ್ಟಬೇಕು ಅಂತ ಹೇಳಿ ಬಂದ್ರೆ ಇಲ್ಲಿಗೆ ಮೆಟೀರಿಯಲ್ ತರಕಾಗಲ್ಲ ಇಲ್ಲಿಗೆ ತುಂಬಾ ಸಮಸ್ಯೆ ಇದೆ ಆನಂತರ ಇಲ್ಲಿ ನೀರಿನ ಸಮಸ್ಯೆ ಇದೆ ನೀರು ಇನ್ನು ನಿಮಗೆ ಇಲ್ಲಿ ನೋಡಿ ಟ್ಯಾಂಕ್ ಮಾಡಿಲ್ಲ ವಾಟರ್ ಓವರ್ ಹೆಡ್ ಟ್ಯಾಂಕ್ ಮಾಡಿಲ್ಲ ನಮಗೆ ನೀರಿನ ಸಮಸ್ಯೆ ಇದೆ ಎಲ್ಲ ಅಲ್ಲೊಂದು ಬಾವಿ ಇದೆ ಬಾವಿಗೆ ಎಲ್ಲರೂ ಮೋಟರ್ ಹಾಕಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಮೋಟರ್ ಹಾಕಿ ಒಂದು ಬಾವಿಗೆ ಎಲ್ಲರೂ ಮೋಟರ್ ಹಾಕಿದ್ರೆ ಎಲ್ಲರೂ ಇಲ್ಲಿ ಹೇಗೆ ನೀರು ಸರಬರಾಜ್ ಆಗುತ್ತೆ ಆಗಲ್ಲ ಕಷ್ಟ ಆಗುತ್ತೆ ಸೋ ಅದಕ್ಕೋಸ್ಕರ ನಾವು ಈಗ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದೀವಿ ಪಂಚಾಯತಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ ಆಯ್ತು ನಾವು ಮಾಡ್ಕೊಡ್ತೀವಿ ನಾವು ರಿಜಿಸ್ಟ್ರೇಷನ್ ಆಗಕ್ಕೆ ಬಿಡಲ್ಲ ಅದು ಡೆವಲಪ್ ಮಾಡಿದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಆದ್ರೆ ಏನು ರೆಸ್ಪಾನ್ಸ್ ಇಲ್ಲ ಅವ್ರನ್ನ ಕೇಳಿದ್ರೆ ಮತ್ತೆ ಇವ್ರ ಮೇಲೆ ಏತಾಗ್ತಾರೆ ಈ ಲೇಔಟ್ ಡೆವಲಪ್ಮೆಂಟ್ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ನಮಗೆ ಏನೈತೆ ಮಧ್ಯದಲ್ಲಿ ನಮಗೆ ಯಾರ ಕೈಯಲ್ಲಿ ಮಾತಾಡಬೇಕು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ ಆಲ್ರೆಡಿ ನಾವು ಈಗ ಪಂಚಾಯತಿ ಕಂಪ್ಲೇಂಟ್ ಮಾಡಿದೀವಿ ಸೋ ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಈಗ ನಮ್ಮ ಅಳಲನ್ನ ತೋರಿಸ್ಕೊಂತಾ ಇದೀವಿ ಅಲ್ಲ ಸೈಟ್ ಇರೋದೊಂದು 16 ಏನ ಇರಬಹುದು ಆಮೇಲೆ ಮನೆ ಆಗಿರೋದು ಈಗ ಒಂದು 20 ಆಗಿದೆ 50% ಆಗಿದೆ ಹಾಗಾಗಿ ನಮಗೆ ಇದಕ್ಕೆ ಕನ್ವೀನಿಯಂಟ್ ಎಲ್ಲ ಬೇಕಿತ್ತು ನೀರಿನಂತೂ ತುಂಬ ಸಮಸ್ಯೆ ಆಗಿತ್ತು ಬೇಸಿಗೆಯಲ್ಲಂತೂ ನೀರೇ ಇರಲಿಲ್ಲ ನಮಗೆ ಕುಡಿಯೋಕ್ಕೆ ದೊಡ್ಡ ಬಾವಿ ಮಾಡಿದೀವಿ ಮೋಟ್ರ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಆದರೂ ಸಹ ನಮಗೆ ತುಂಬಾನೇ ಸಮಸ್ಯೆ ಆಯಿತು ನೀರಿನದಲ್ಲೇ ಮೋಟ್ರ್ ನಾವು ಇಟ್ಕೊಂಡು ಮೋಟ್ರು ಸಹ ಮೇಲೆ ನೀರು ಗೊತ್ತಾಗ್ದಲೇ ನಮಗೆ ಮೋಟ್ರು ಎಲ್ಲ ಸುಟ್ಟೋಗಿದ್ದಾವೆ ವಿಕ್ಟೋರಿಯಾ ಹಿಲ್ಸ್ ಅಂತೇಳಿ ಲೇಔಟ್ ಹೆಸರು ಬಣಕಲ್ ಇದು ಆ್ಯಕ್ಚುಲಿ ಪಲ್ಗುಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಬಂಕೇನಹಳ್ಳಿ ಗ್ರಾಮ ಇದು ಲೇಔಟ್ನ ಓನರ್ ಬಂದುಬಿಟ್ಟು ರೀಟಾ ಮೇರಿ ಅಂಥೇಳಿ ಅವರು ಮಂಗಳೂರಲ್ಲಿ ಇರ್ತಾರೆ ಸೊ ಇಲ್ಲೂ ಕೂಡ ಅವರು ಕೂಡ ಒಂದು ಮನೆ ಕಟ್ಕೊಂಡಿದ್ದಾರೆ ನಾವು ಹೆಚ್ಚಿನದೇನೋ ಕೇಳ್ಕೊಳ್ಳಲ್ಲ ನಮಗೆ ಏನು ಅಂದರೆ ಮೂಲಭೂತ ಸೌಕರ್ಯಗಳು ಏನಿದೆ ಒಂದು ನಾವೀಗ ಈ ಲೇಔಟಿಗೆ ಬಂದಾಗ ಒಂದು ಕುಗ್ರಾಮಕ್ಕೆ ಬಂದಂಗೆ ಆಗುತ್ತೆ ಒಂದು ಸರಿಯಾದ ರೋಡಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿಗಳೆಲ್ಲ ಮುಚ್ಕೊಂಡು ಚರಂಡಿಗಳು ಸಮರ್ಪಕವಾಗಿ ಯಾವುದೂ ಇಲ್ಲ ಹಾಗೆ ಸ್ಟ್ರೀಟ್ ಲೈಟ್ ಬೀದಿ ದೀಪ ನಾವು ಏನು ತುಂಬ ಲಕ್ಸುರಿಯಾಗಿ ಏನು ಕೇಳ್ತಾ ಇಲ್ಲ ಒಂದು ಹಳ್ಳಿಗಾಗಲಿ ಒಂದು ಊರಿಗಾಗಲಿ ಏನು ಮೂಲಭೂತ ನಮ್ದು ಏನು ಹಕ್ಕುಗಳಿದೆ ಅದನ್ನಷ್ಟೇ ನಾವು ಕೇಳ್ತಾ ಇದ್ದೀವಿ ಈಗ ಹಳ್ಳಿ ಮನೇಲಿ ಹೇಗಿದ್ದು ಅದೇ ಥರ ಇಲ್ಲೂ ಬಂದು ಅದೇ ಥರ ಇರೋದಾಗಿದೆ ಅಲ್ಲಿ ತೋರಿಸಿದ್ರೆ ಎಲ್ಲ ಒಂದೊಂದು ಗಿಡ ಹಾಕುವ ಅಂತ ಅವ್ರು ಮೇಡಮ್ ಹೇಳ್ತಾರೆ ಅವ್ರು ಬಂದು ಗಿಡ ಹಾಕಿ ವ್ಯವಸ್ಥೆ ಮಾಡಿ ಕೊಡಬೇಕು ನಮಗೆ ಸುಮ್ಮನೆ ಮತ್ತೆ ಯಾಕೆ ಅಂದರೆ ಇದ್ದಿದ್ದಾಗ ಸುಮ್ಮನೆ ಯಾಕೆ ಗಲಾಟೆ ಮಾಡೋಂತ ಸುಮ್ಮನೆ ಇದ್ದೀವಿ ನಿಮಗೊಂದು ಫಸ್ಟು ಹೇಳ್ತಾ ಇದ್ದೀವಿ ಏನು ಆ್ಯಕ್ಷನ್ ತಗೊಂತೀರೋ ತಗೊಳ್ಳಿ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತ ನಾವು ಮಾಡ್ತೀವಿ ಅವ್ರು ಯಾಕೆಂದ್ರೆ ಲೇಡೀಸು ನಮ್ಮನ್ನು ಎದುರಿಸ್ತೀರಿ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಸುಮ್ಮನಿದ್ದೀವಿ ಈಗೆಲ್ಲರೂ ಸೇರ್ಕೊಂಡು ಲೇಡೀಸ್ ಹತ್ರನೇ ಮಾತಾಡಿಸ್ತೀವಿ ನಾವು ಏನು ಹೇಳಿ ಇಷ್ಟೋವರೆಗೂ ತಡೆದಾಗಿದೆ ನಾವೇನು ಜಾಗ ಇಲ್ಲ ಅಂತ ಬಂದು ಇಲ್ಲಿ ಲೇಔಟ್ ತಗೊಂಡಿದ್ದಲ್ಲ ಟೋಟಲಿ ಪ್ರತಿಯೊಬ್ಬರು ಜಾಗ ರೋಡು ಮತ್ತು ನಿಮಗೆ ಪಾರ್ಕು ಇಷ್ಟು ನೀರಿನ ವ್ಯವಸ್ಥೆ ಮಾಡಲೇಬೇಕು ಎಲ್ಲೇ ಆಗಲಿ ನಿಮಗೆ 3-5 ಎಕರೆ ಸ್ಯಾಂಕ್ಷನ್ ಆದರೆ 100% ಮಾಡಲೇಬೇಕು ಒಂದು 100 ನಡೀತಾ ಇದೆ ಆಯಿತಾ ಇವರು ನಮಗೇನು ಸೈಟಿಗೆ ನಿಮಗೆ ಬೆಲೆ ಜಾಸ್ತಿ ಕೊಡಲಿಲ್ಲ ನಾವು ರೋಡ್ ಮಾಡೋಕ್ಕಾಗೋದಿಲ್ಲ ಹಾಗೆ ಹೇಗೆ ಅಂತ ಹೇಳಿದರು ಅದೆಲ್ಲ ಕತೆ ಇಲ್ಲ ಮಾಡಬೇಕು ಇಲ್ಲ ಮಾಡಿ ಇಲ್ಲ ಮಾಡಿಸ್ಬೇಕು ಅಷ್ಟೇ ನಾವು ಕೇಳ್ತಿರೋದು ಅಷ್ಟೇ ಆದರೂ ನಮಗೆ ಧರ್ಮಕ್ಕೆ ಕೊಟ್ಟಿದ್ರೆ ನಾವು ಅವ್ರ ಹತ್ರ ಏನೋ ಹೇಳೋದೆ ಕರೆಕ್ಟ್ ಆಗುತ್ತೆ ಏನು ರೋಡಿಗೆ ಒಂದು ಸಿಮೆಂಟ್ ಹಾಕೋದ್ರಲ್ಲಿ ತಪ್ಪೇನಿಲ್ಲ 12 ಕೋಟಿ ರೂಪಾಯಿ ದುಡ್ಡಾಗೋಗಿದೆ ಅವರಿಗೆ ಬರೀ 5.5 ಎಕರೆಯಲ್ಲಿ ಜನಶಕ್ತಿಯೇ ನಿರ್ಣಾಯಕ